ಖಾಕಿ ಡ್ರೆಸ್ ಮ್ಯಾಗ ಇರ್ತಾರ ರೀ, ಬಂದಾರ ಬಡಿ ತೊಗೊಂಡ ಬರ್ತಾರ ಸೀದಾ ಬಿಡ. ಆಲ್ಟಿನ ಏನು ಕಿರಿಕಿ ಭಾಳ ಮಾಡಲ್ರವ, ಇವ್ರ ಚಮಚಗಳ್ದ ಭಾಳ ಕಿರಿಕಿರಿ ಐತ್ರಿ. ಸ್ನೇಹಿತರೆ, ಇವತ್ತು ಕೊಪ್ಪಳ ಮತ್ತು ಹೊಸಪೇಟೆಯಲ್ಲಿ ಹೈವೇಯಲ್ಲಿ ನಡೆಯುವಂತಹ ಅಕ್ರಮ ಚಟುವಟಿಕೆಗಳ ಬಗ್ಗೆ ಹೇಳುವುದಾದರೆ, ಇಲ್ಲಿ ನಿಜಕ್ಕೂ ಅಕ್ರಮಗಳಕ್ಕಿಂತ ಸರ್ಕಾರವೇ ಇಲ್ಲಿ ಅಕ್ರಮ ನಡೆಸ್ತಾ ಇದೆಯಾ ಅಂತಕ್ಕಂತಹ ಒಂದಿಷ್ಟು ಅನುಮಾನಗಳು ಭಾಸವಾಗಿರುವಂಥದ್ದು. ಯಾಕೆಂತಂದರೆ ಇಲ್ಲಿ ಶುದ್ಧ ಆರ್ಟಿಒಗಳೇ ನಿಂತು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅನ್ನಕ್ಕಂತಹ ಒಂದಿಷ್ಟು ಆರೋಪಗಳನ್ನು ಇಲ್ಲಿ ಸ್ವತಃ ಡ್ರೈವರ್ಗಳೇ ಮಾಡುವಂಥದ್ದು. ಇನ್ನು ಅನೇಕ ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡ್ತಾ ಇರಿ, ಕೇವಲ ಕೊಪ್ಪಳ ಹೊಸಪೇಟೆ ಅಂತ ಹೊಡೆದ್ರೆ ಕೇವಲ ಆರ್ಟಿಒ ಸುದ್ದಿಗಳೇ ಇಲ್ಲಿ ಬಿತ್ತರವಾಗಿರುವಂಥದ್ದು. ಇಲ್ಲಿ ಆರ್ಟಿಒಗಳು ನಿಜಕ್ಕೂ ವಸೂಲಿಯನ್ನು ಮಾಡ್ತಾ ಇದ್ದಾರಾ? ಡ್ರೈವರ್ಗಳು ಹೇಳೋದೇನು? ಇಲ್ಲಿ ಇಂತಹ ಕುಮ್ಮಕ್ಕಗಳನ್ನು ಕೊಡ್ತಕ್ಕಿರ್ತಕ್ಕಂತಹ ಸ್ಥಳೀಯ MLAಗಳವರ ಅಥವಾ ಸ್ಥಳೀಯವಾಗಿರ್ತಕ್ಕಂತಹ ಸರ್ಕಾರವರ? ಈ ರೀತಿ ಕುಮ್ಮಕ್ಕನ್ನು ಕೊಟ್ಟು ವಸೂಲಿಯನ್ನು ಮಾಡುವಂತಹ ದಂಧೆಗೆ ಇಲ್ಲಿ ಆರ್ಟಿಒಗಳು ಇಳಿದಿದ್ದಾರೆ. ನಿಜಕ್ಕೂ ಲಜ್ಜೆಗೆಟ್ಟತನ ಮಾಡಿ ಇಲ್ಲಿ ಆರ್ಟಿಒಗಳು ವಸೂಲಿ ಮಾಡತಕ್ಕಂತಹ ಕ್ರಮ ಏನಿದೆಯಲ್ಲ, ಇದು ಅಕ್ಷಮ್ಯ ಅಪರಾಧ ಅಂತಲೇ ಹೇಳ್ಬೋದು. ಇನ್ನೊಂದು ಹೇಳೋದಾದರೆ, ಇಲ್ಲಿ ಒಬ್ಬ ಯಾವನಾದ್ರೂ ಕ್ಯಾಮ್ರಾ ತೊಗೊಂಡು ಬಂದರೆ, ಯಾವುದಾದ್ರೂ ಒಂದು ಟಿವಿ ಚಾನಲ್ಗಳು ಬಂದರೆ ಈ ಆರ್ಟಿಒ ಅಧಿಕಾರಿಗಳು ಓಡೋದೇತಕ್ಕೆ ಅಂತಕ್ಕಂಥದ್ದು. ಮೊನ್ನೆ ತಾನೇ ಒಂದು ವಿಡಿಯೋದಲ್ಲಿ ನೋಡಿದಾಗ ಆರ್ಟಿಒ ಒಬ್ಬ ವ್ಯಕ್ತಿ ತನ್ನ ಹಣದ ಬ್ಯಾಗನ್ನು ಇಟ್ಕೊಂಡು ಓಡ್ ಹೋಗ್ತಾ ಇರ್ತಕ್ಕಂತಹ ದೃಶ್ಯವನ್ನು ನಾವೆಲ್ಲ ನೋಡಿದ್ವಿ. ಹಾಗಾದರೆ ಬನ್ನಿ, ಇಲ್ಲಿ ಆರ್ಟಿಒಗಳ ಲಜ್ಜೆಗೇಡಿತನ ಹೇಗಿದೆ ಅಂತಕ್ಕಂಥದ್ದನ್ನು ನೇರವಾಗಿ ತೋರಿಸ್ತೀನಿ. ಸ್ನೇಹಿತರೆ, ಈ ಆರ್ಟಿಒ ಅಧಿಕಾರಿಗಳ ಭ್ರಷ್ಟಾಚಾರದ ಬಗ್ಗೆ, ಇವರ ವಸೂಲಿ ದಂಧೆಯ ಬಗ್ಗೆ ಸ್ವತಃ ಡ್ರೈವರ್ಗಳು ನಮ್ಮ ಜೊತೆ ಇದ್ದಾರೆ, ಮಾತನಾಡ್ತಾರೆ ಹೇಗಿದೆ ಆರ್ಟಿಒಗಳ ಒಂದು ಜಾತಕ ಅಂತಕ್ಕಂಥದ್ದನ್ನು ಸ್ವತಃ ಡ್ರೈವರ್ಗಳನ್ನ ಮಾತಾಡಿಸಿ ಕೇಳೋಣ. ಸರ್, ಹೇಗಿದೆ ಸರ್? ಡೈಲಿ ವಸೂಲಿ ಮಾಡ್ತಾರೆ, ಹೋಗೋದು ಬರೋದು ಡೈಲಿ 300, 400, 500 ಇಷ್ಟೆಲ್ಲ ಇಸ್ಕೊಂತಾರೆ. ಇಸ್ಕೊಳಿಗಾದ ಬೈತಾರೆ, ಒಳ್ಳೆ ಏನು ಡಾಕ್ಯುಮೆಂಟ್ಸ್ ಕೊಡಲ್ಲ, ಏನು ಕೇಳಲ್ಲ. ನಿಮ್ಮ ಡಾಕ್ಯುಮೆಂಟ್ಗಳೆಲ್ಲ ಕರೆಕ್ಟ್ ಇದ್ರೂ ದುಡ್ಡು ಕೊಡ್ಬೇಕು. ಏನಾದ್ರು ಕಂಪ್ಲೇಂಟ್ ಕೊಡುವಂತಹ ವ್ಯವಸ್ಥೆ ಏನಾದ್ರು ಅಂತ ಮಾಡಿದ್ರೆ? ಕಂಪ್ಲೇಂಟ್ ಕೊಡಕ್ಕೆ ಏನಿಲ್ಲ, ಡೈಲಿ ಅಡ್ಡಿರ್ತೀವಲ್ಲ, ಹಿಂಗಾಗಿ ಕೇಳಲ್ವ ಯಾಕೆ ದುಡ್ಡು ಕೊಡ್ಬೇಕು ನಿಮ್ಗೆ ಅಂತೇಳಿ. ಅದು ವಸದು ಕಾಮನ್ ಆಗಿ ಕೇಳ್ತಾರೆ ಅವರು, ವಸೂಲಿ ಅದು ಮಾಮೂಲಿ ಕೊಟ್ಟು ಹೋಗ್ಬೇಕಂತ ಕೇಳ್ತಾರೆ ಅವರು. ಇಷ್ಟೇ, ಎಲ್ಲೆಲ್ಲಿ ನಿಂತಿರ್ತಾರೆ, ಯಾವ್ಯಾವ ಪ್ಲೇಸ್ ಅಲ್ಲಿ ನಿಂತಿರ್ತಾರೆ? ಅಗಳಕೇರ ಅಂತೇಳಿ ಒಂದು ರೋಡ್ ಇದೆ, ಒಳ್ಳೆ ಹೊಸಪೇಟೆ ಬೈಪಾಸ್ ಅಲ್ಲಿ ನಿಂತಿರ್ತಾರೆ. ಬೈಪಾಸ್ ಅಂದ್ರೂ ಬೈಪಾಸ್ ಒಂದು 5-6 ಕಿಲೋಮೀಟರ್, ಆದ್ರೆ ಚಿಕ್ಕ ಹೈವೇದಲ್ಲಿ ನಿಂತಿರ್ತಾರೆ ಅವರು. ಅಂದ್ರೆ ಅಂದ್ರೆ ಹೋಗುವಾಗ ಕೊಟ್ಟು ಹೋಗ್ಬೇಕು, ಮತ್ತೆ ಬರುವಾಗ ಮತ್ತೆ ಕೊಟ್ಟು ಬರ್ಬೇಕು. ಬರೋ ಮುಂದೆ ಕೊಟ್ಟು ಹೋಗ್ಬೇಕು, ಕೊಟ್ಟು ಹೋಗ್ಬೇಕು, ಅಪ್ ಅಂಡ್ ಡೌನ್ ಕೊಟ್ಟು ಹೋಗ್ಬೇಕು. 300-400 ರೂಪಾಯಿ ಕೊಟ್ಟು ಹೋಗಬೇಕು ಕಂಪಲ್ಸರಿ. ಏನು ಹೇಳ್ತೀರಿ ನೀವು ಸರ್ಕಾರಕ್ಕೆ ಅಂತ? ಸರ್ಕಾರಕ್ಕೆ ಏನು ಹೇಳಿದ್ರಿ, ವಸೂಲಿ ಮಾಡ್ತಾರೆ ಅವ್ರಿಗೆ. ಸರ್ಕಾರಕ್ಕೆಲ್ಲ ಎಲ್ಲ ಬೇಕಾದ್ರಿಗೆ ಹೇಳಿದ್ರು ಯಾರಾದರೂ ನಮ್ಮಂಗಿಲ್ಲ. ಯೂಟ್ಯೂಬಿನ ಎಂದರು ಬರ್ತಾರೆ, ಪಬ್ಲಿಕ್ ಟಿವಿದವ್ರು ಬರ್ತಾರೆ, ಪ್ರತಿಯೊಬ್ಬರು ಬರ್ತಾರೆ. ಆ ಬರ್ತಾರೆ ಮತ್ತೆ ಒಳ್ಳೆ ಹೋಗಿ ಮತ್ತೆ ಅವಳು ಒಂದು ತಾಸಿ ಮತ್ತೆ ಅವಳು ಬಂದು ನಿಂದಿರ್ತಾರೆ. ಅವರು ಎಲ್ಲ MLA ಎಲ್ಲರದು ಸವಲತ್ತು ಇದೆ ಅವ್ರ ಕಡೆ, ಅಂದರೆ ಎಲ್ಲರ ಸಪೋರ್ಟಿಂದ ಇದು ನಡೀತಾ ಇದೆ. ಯಾವ ಸರ್ಕಾರ ಬಂದರೂ ಅವ್ರದ್ದು ಅಂಕರು ನಿಂದ್ರದ್ದು ಬಿಡಲ್ಲ. ಇಲ್ಲಿ ಅಧಿಕಾರಿಗಳೆಲ್ಲ ಇರ್ತಾರೆ, ಅಂದ್ರೆ ಆರ್ಟಿಒ ಅಧಿಕಾರಿ ಅವರೆಲ್ಲ ಇರ್ತಾರೆ, ಎಲ್ಲರೂ ಇರ್ತಾರೆ. ಆದ್ರೆ ಚಮಚಗಳು ಮಾತ್ರ ಅವ್ರದ ಬಾ ಕಿರಿಕಿರಿ. ಏನ್ ಕಿರಿಕಿರಿ ಮಾಡ್ತಾರೆ ನಿಮ್ಗೆ ಅಂತ? ಅದೇ ಗಾಡಿ ತರಬಹುದು, ಬೆಡಗಿ ತಗೊಂಡ್ ಬೆಡಗ್ ಬರ್ತಾರೋ ಓಡಿಸಾಡ್ತಾರಪ್ಪ, ನಾ ಸ್ವಲ್ಪ ಮುಂದೆ ತರಬೇತಿವಿ ಅಂತಂದ್ರೆ ಬ್ಯಾನ್ ಹತ್ತಾರೆ ನಮಗೆ. ಬೆಡಗಿ ತಗೊಂಡ್ ಬ್ಯಾನ್ ಅದು ಬೆಡಕ್ ಬರ್ತಾರೆ. ಬೆಡಕ್ ಬರ್ತಾರ್ರಿ. ಇವರೆಲ್ಲ ಖಾಕಿ ಡ್ರೆಸ್ ಮ್ಯಾಗ ಇರ್ತಾರ ಅಥವಾ ಸಿವಿಲ್ ಡ್ರೆಸ್ ಮ್ಯಾಲ ಇರ್ತಾರೆ? ಖಾಕಿ ಡ್ರೆಸ್ ಮ್ಯಾಗ ಇರ್ತಾರ ರೀ, ಬಂದಾರ ಬಡಿ ತೊಗೊಂಡ ಬರ್ತಾರೆ ಸೀದಾ. ಆಲ್ಟಿಂದ ಏನು ಕಿರಿಕಿ ಭಾಳ ಮಾಡಲ್ರವ, ಇವ್ರು ಚಮಚಗಳ್ದ ಭಾಳ ಕಿರಿಕಿರಿ ಐತ್ರಿ. ಒನ್ ಟನ್ ಇದ್ರೆ 2,000 ಕೊಡು, 3,000 ಕೊಡು ಅಂತ ಕೇಳ್ತಾರೆ. ಕೇಸ್ ಹಾಕ್ತೀನಿ, ಅದನ್ನ ಮಾಡ್ತೀನಿ, ಇದು ಮಾಡ್ತೀನಿ, ಬೆದರಿಸ್ತಾರೆ. ಆ ಒಂದು ಭಯಕ್ಕೆ ನೀವು ದುಡ್ಡು ಕೊಟ್ಟು ಬರ್ತೀರಿ? ಹಾಂ ಹೌದು. ಕರ್ನಾಟಕದ ಹೊಸಪೇಟೆ ಮೇ ಹೂ ಯೇ ಹೊಸಪೇಟೆ ಔರ್ ಯೇ ವಿಡಿಯೋ ಖಾಸ್ ರಾಹುಲ್ ಗಾಂಧಿ ಕೆ ಲಿಯೆ ಜೋ ಟ್ರಂಕ್ ಕೋ ಮೇ ಬೈಠ ಕೆ ಟ್ರಂಕ್ ವಾಲೋ ಕೋ ಪರೇಶಾನಿ ನಾ ಹೋ ಇಸ್ಲಿಯೆ ಯುಪಿ ಮೇ ದೋರಾ ಕರ್ ರಹೆ ಉನ್ಸೆ ಮೇ ಕಹನಾ ಚಾಹತಾ ಹೂ. हाल ही में कर्नाटक में आपकी सरकार आई हुई है, तो उस सरकार से मैं कहना चाहता हूँ कि ये अवैध वसूली चालू है, ये आदमी खड़ा है सामने, देखो अभी मेरे को साइड में लगाने को बोल रहा है, उसका कोई होदा भी नहीं है. ये RTO द्वारा कर्नाटक के कोपाल होसपेट दावणगिरी तुमकुरु नील बंगला हर जगह पे अवैध वसूली हो रही है. इसका एक सीधा प्रसारण आपके सामने. ये देखिए अब वो भाग जाएगा शायद, मैंने वीडियो बनाना शुरू किया इसलिए. ये देखो भागने की तैयारी कर रहा है, ये भाग रहा है.
एआरटीओ भागा, मैंने वीडियो बनाना चालू किया तो ये भाग रहा है, देखो ये भाग रहा है, ये जैसे ही वीडियो बनाना चालू किया ये भाग रहा है, ओ ये देखो भाग गया, ये इसका गाड़ी नंबर है, ये उसका आदमी है, ये देखो ये उसका आदमी भी भाग रहा है, ओ इधर आ इधर आ, ये पूरा अड्डा बनाया हुआ है, ये देखो ये सब भाग रहे हैं, जान दो कोई एंट्री नहीं देना सालों को, ये पूरा अड्डा बनाया हुआ है आरटीओ द्वारा, ये उसका आदमी, ओ ओ ये उसका पर्सनल फोर व्हील भी है, जान दे कोई एंट्री नहीं देना, ये चोर है सब, जान दो, वो देखो भाग रहे है पीछे, इधर उसका अड्डा बना हुआ है पूरा, जैसे ही वीडियो बनाना स्टार्ट किया ये लोग भाग गया, इधर जंगल में पीछे भाग गया, ये साले चोर है, तो कर्नाटक सरकार और राहुल गांधी से यह मैसेज देना चाहता हूँ कि आप यूपी में ट्रक में बैठ के घूम रहे हैं आरटीओ के लिए, आपके कर्नाटक में लूट मची हुई है। ಸ್ನೇಹಿತರೆ, ನಿಮ್ಮ ಸುತ್ತಮುತ್ತ ಅಕ್ರಮ ಅನಾಚಾರ ಭ್ರಷ್ಟಾಚಾರ ನಡೀತಾ ಇದ್ರೆ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬಂದು ತಮ್ಮನ್ನ ಸೇರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ.